ನಮಸ್ಕಾರ ವೀಕ್ಷಕರೇ, ಸ್ವಾಗತ ಎಲ್ಲರಿಗೂ ಕೆ ಎಸ್ ಗೈಡ್ ಯೂಟ್ಯೂಬ್ ಚಾನಲ್ಗೆ. ವೀಕ್ಷಕರೇ, ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ ಗ್ರಾಮ ಲೆಕ್ಕಿಗರ ನೇಮಕಾತಿ 2020 ಹಾಸನ್ ಡಿಸ್ಟಿಕ್ಕಿಂದ ಕನ್ಫರ್ಮ್ ಆಗಿರುವಂಥ ವಿಲೇಜ್ ಅಕೌಂಟೆಂಟ್ ಪೋಸ್ಟ್ ಬಗ್ಗೆ ನಾನು ಪೂರ್ತಿ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವೀಕ್ಷಕರೇ ನೋಡಿ, ವೀಕ್ಷಕರೇ ಈ ಒಂದು ಜಾಬ್ಗೆ ಬೇಕು ಯಾವುದೇ ರೀತಿಯ ಎಕ್ಸಾಮ್ಸ್ಗಳಿಲ್ಲ, ಡೈರೆಕ್ಟ್ ಪಿ ಯು ಬೇಸಲ್ಲಿ ಏನು ಸ್ಕೋರ್ ಮಾಡ್ತಾರೆ ಅದ್ರ ಬೇಸ್ ಮೇಲೆ ಸೆಲೆಕ್ಷನ್ ಆಗುತ್ತೆ. ವೀಕ್ಷಕರೇ ಡಿಪ್ಲೊಮೋ, ಐ ಟಿ ಐ ಮತ್ತು ನಿಮಗೆ ಓಪನ್ ಯೂನಿವರ್ಸಿಟಿ ಎಲಿಜಿಬಲ್ ಇದ್ದಾರಾ ಇಲ್ಲ ಅಂತ ನಾನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಲಾಸ್ಟ್ವರೆಗೂ ಈ ವಿಡಿಯೋ ನೋಡಿ ನಿಮಗೆ ಪೂರ್ತಿ ಮಾಹಿತಿ ಗೊತ್ತಾಗುತ್ತೆ. ಹಾಗೆ ನೀವು ನಮ್ಮ ಚಾನಲ್ ಹೊಸಬರಾಗಿದ್ದು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲೈಕನ್ ಆನ್ ಮಾಡಿ, ಆಗ ನಾವು ಅಪ್ಲೋಡ್ ಮಾಡುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಹಾಗೆ ನಮ್ಮ ಚಾನಲ್ ವಾಟ್ಸಪ್, ಟೆಲಿಗ್ರಾಮ್ ಮತ್ತು ಫೇಸ್ಬುಕ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಅಲ್ಲಿಂದ ಹೋಗಿ ಜಾಯ್ನ್ ಆಗಿ, ಯಾಕಂದರೆ ಕೆಲವೊಂದು ವಿಡಿಯೋ ಮಾಡೋಕ್ಕಾಗಿರುವಂಥ ನೋಟಿಫಿಕೇಶನ್ಸ್ಗಳನ್ನು ನಾನು ವಾಟ್ಸಪ್, ಟೆಲಿಗ್ರಾಮ್ ಮತ್ತು ಫೇಸ್ಬುಕ್ ಮುಖಾಂತರ ನಿಮಗೆ ಶೇರ್ ಮಾಡ್ತಾ ಇರ್ತೇನೆ. ನೋಡಿ ವೀಕ್ಷಕರೇ, ಟೋಟಲ್ ಆಗಿ 34 ಪೋಸ್ಟ್ಗಳು ಕನ್ಫರ್ಮ್ ಆಗಿದ್ದು ಮತ್ತು ಜಾತಿ ಆಧಾರದ ಮೇಲೆ ಡಿವೈಡ್ ಎಷ್ಟೆಷ್ಟಾಗಿದೆ ಅನ್ನೋದಾದರೆ ನೀವು ಈ ಒಂದು ಟೇಬಲನ್ನು ನೋಡ್ಬೋದು. ಈ ಟೇಬಲ್ನ ಸ್ಕ್ರೀನ್ಶಾಟನ್ನು ಕೂಡ ತೊಗೋಬೋದು, ಅಥವಾ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಈ ಒಂದು ಪಿ ಡಿ ಎಫ್ ಫೈಲನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು ವೀಕ್ಷಕರೇ. ಹಾಗೆಯೇ ನೋಡಿ, ನಿಮಗೆ ವೇತನ ಶ್ರೇಣಿ ನೋಡಿದಾಗ 21,400 ರೂಪಾಯಿದಿಂದ 42,000 ವೇತನ ಇರುತ್ತೆ ವೀಕ್ಷಕರೇ. ಶೈಕ್ಷಣಿಕ ನೋಡೋದಾದರೆ ನೋಡಿ ವೀಕ್ಷಕರೇ, ಶೈಕ್ಷಣಿಕ ವಿದ್ಯಾರ್ಥಿಗಳು ಹೀಗಿರ್ತವೆ ಅಂದರೆ ಪಿ ಯು ಸಿ ಆಗಿದ್ದರೆ ನೀವು ಅಪ್ಲಿಕೇಶನ್ ಹಾಕ್ಬೋದು, ಪಿ ಯು ಸಿಲಿ ಯಾವುದೇ ಸ್ಟ್ರೀಮ್ ಆಗಿದ್ದರೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು ವೀಕ್ಷಕರೇ. ಡಿಪ್ಲೊಮೋ, ಐ ಟಿ ಐ ಮತ್ತು ಓಪನ್ ಯೂನಿವರ್ಸಿಟಿ ಅವರು ಎಲಿಜಿಬಿಲಿಟಿ ಇಲ್ಲ ವೀಕ್ಷಕರೇ. ಅರ್ಜಿ ಸಲ್ಲಿಸುವ ವಿಧಾನ ನೋಡಿದಾಗ ನೋಡಿ, ನಿಮಗೆ ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಕೊಡಬೇಕಾಗುತ್ತೆ ಅಥವಾ ಈ ವೆಬ್ಸೈಟ್ಗೆ ವಿಸಿಟ್ ಕೊಡಬೇಕಾದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ಹೋಗಿ ಡೈರೆಕ್ಟಾಗಿ ಕ್ಲಿಕ್ ಮಾಡಿ ನೀವು ಅಪ್ಲಿಕೇಶನ್ ಹಾಕ್ಬೋದು. ಅಪ್ಲಿಕೇಶನ್ ಹಾಕಿದ್ಮೇಲೆ ನೋಡಿ, ನೀವು ಫೀಸ್ ಪೇಮೆಂಟನ್ನು ನೀವು ಕಾರ್ಪೊರೇಷನ್ ಬ್ಯಾಂಕಲ್ಲೇ ಹೋಗಿ ಪೇ ಮಾಡಬೇಕಾಗಿತ್ತು, ಬೇರೆ ಯಾವುದೇ ಬ್ಯಾಂಕಲ್ಲಿ ಎಲಿಜಿಬಿಲಿಟಿ ಇಲ್ಲ. ಸೊ ಕಾರ್ಪೊರೇಷನ್ ಬ್ಯಾಂಕಲ್ಲಿ ಪೇ ಮಾಡಿದ ನಂತರ ಮತ್ತೆ ಆ ಒಂದು ಸ್ಲಿಪ್ಪನ್ನು ತೊಗೊಂಡು ಸ್ಕ್ಯಾನ್ ಮಾಡಿ ಮತ್ತೆ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಅಂತ ಹೇಳಿ ಒಂದು ಆಪ್ಷನ್ ಇರುತ್ತೆ ನಿಮಗೆ ವೆಬ್ಸೈಟಲ್ಲಿ. ಸೊ ಅಲ್ಲಿ ಮತ್ತೆ ಬಂದು ಸ್ಕ್ಯಾನ್ ಮಾಡಿ ಅಥವಾ ಫೋಟೋ ಕಾಪಿ ತೊಗೊಂಡು ನೀವು ಮತ್ತೆ ಅಪ್ಲೋಡ್ ಮಾಡಬೇಕಾಗುತ್ತೆ. ಮತ್ತು ಒಂದು ಸ್ಲಿಪ್ಪು ಕೂಡ ನಿಮ್ಮ ಜೊತೆ ಇಟ್ಕೋಬೇಕಾಗುತ್ತೆ ಫ್ಯೂಚರ್ ರೆಫರೆನ್ಸ್ಗೆ. ಅರ್ಜಿ ಶುಲ್ಕ ನೋಡಿದಾಗ ನೋಡಿ, ನಿಮಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ ಒಂದು ಮತ್ತು ಅಂಗವಿಕಲರಿಗಾದರೆ 25 ರೂಪಾಯಿ ಇರುತ್ತೆ. 2A 2B 3A 3B ಮತ್ತು ಮಹಿಳಾ ಮತ್ತು ಮಾಜಿ ಸೈನಿಕರಾಗಿದ್ದರೆ 150 ರೂಪಾಯಿಗಳಿರುತ್ತೆ. ಹಾಗೆಯೇ ಸಾಮಾನ್ಯ ವರ್ಗದವರಾಗಿದ್ದರೆ 300 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಹಾಗೆಯೇ ವಯೋಮಿತಿ ನೋಡಿದಾಗ ನಾವು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ ಒಂದಕ್ಕೆ 40 ವರ್ಷದವರೆಗೆ ಹಾಕ್ಬೋದು. ಹಾಗೆಯೇ 2A 2B 3A 3B 38 ವರ್ಷದವರೆಗೆ ಹಾಕ್ಬೋದು. ಹಾಗೆಯೇ ಸಾಮಾನ್ಯ ವರ್ಗದವರಾಗಿದ್ದರೆ 35 ವರ್ಷದವರೆಗೆ ನೀವು ಅಪ್ಲಿಕೇಶನ್ ಹಾಕ್ಬೋದು. ಅಪ್ಲಿಕೇಶನ್ ಲಾಸ್ಟ್ ಡೇಟ್ ನೋಡಿದಾಗ ನಿಮಗೆ 31/3/2020 ಅಂದರೆ ಇದೇ ತಿಂಗಳು 31ನೇ ತಾರೀಕುವರೆಗೂ ಲಾಸ್ಟ್ ಡೇಟ್ವರೆಗೂ ಅಪ್ಲಿಕೇಶನ್ ಹಾಕ್ಬೋದು. ನೀವು ಅಪ್ಲಿಕೇಶನ್ ಫೀಸ್ ಪೇ ಮಾಡೋಕ್ಕೆ ನಿಮಗೆ 1/4/2020 ಡೇಟ್ ಇರುತ್ತೆ, ಮತ್ತು ಅಪ್ಲೋಡ್ ಮಾಡೋಕ್ಕೂ ಕೂಡ ಅಷ್ಟರೊಳಗೆ ಅಪ್ಲೋಡ್ ಮಾಡಬೇಕಾಗತ್ತೆ. ಇಷ್ಟು ಕೂಡ ಈ ಒಂದು ಜಾಬ್ಗೆ ರಿಕ್ವೈರ್ಮೆಂಟ್ಗೆ ಸಂಬಂಧಪಟ್ಟಂಥ ವೀಕ್ಷಕರೇ. ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದರೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆಯೇ ವೀಕ್ಷಕರೇ, ನಿಮಗೆ ಏನಾದರೂ ಈಗ ರಿಸರ್ವೇಷನ್ ಸರ್ಟಿಫಿಕೇಟ್ಸ್ಗಳು ಹೇಗೆ ಮಾಡಿಸ್ಬೇಕು, ಅಥವಾ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಸರ್ಟಿಫಿಕೇಟ್, ಯೋಜನಾ ನಿರಾಶ್ರಿತ ಸರ್ಟಿಫಿಕೇಟು, ಈ ಥರ ಸರ್ಟಿಫಿಕೇಟ್ಗಳು ಹೇಗೆ ಮಾಡಿಸ್ಬೇಕು ಅಥವಾ ಏನು ಅದರ ಅಡ್ವಾಂಟೇಜ್ ಅನ್ನೋದು ಏನಾದರೂ ಗೊತ್ತಿಲ್ಲ ಅಂದರೆ ನೀವು ಡೆಫಿನೆಟ್ಲಿ ಕಾಮೆಂಟ್ ಮಾಡಿ, ಅದಕ್ಕೆ ರಿಲೇಟೆಡ್ ಆಗಿರುವಂಥ ವೀಡಿಯೋ ನಿಮಗೆ ಮಾಡ್ತೀನಿ ವೀಕ್ಷಕರೇ. ಇವತ್ತಿಗೆ ಇಷ್ಟು, ಮತ್ತೆ ಸಿಗೋಣ ಒಂದು ಹೊಸ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಬಾಯ್.